ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಆದಷ್ಟು ಬೇಗ ಶಿಕ್ಷಕರ ನೇಮಕ ಆಗುತ್ತೆ ಅಂತೇಳಿ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಪ್ರಕ್ರಿಯೆಗಳು ಮುಗಿದ ಬಳಿಕ ಒಂದು ಕಡೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಆಗುತ್ತೆ ಎನ್ನುವಂಥದ್ದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸಬೇಕಾದಂಥ ಅಂಶ ಅಂತೇಳಿದರೆ, ರಾಜ್ಯದ ಕೆಲವೊಂದಿಷ್ಟು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಸರಿಯಾದ ಶಿಕ್ಷಣ ಮಕ್ಕಳಿಗೆ ದೊರಕ್ತಾ ಇಲ್ಲ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಚುನಾವಣಾ ಪ್ರಕ್ರಿಯೆ ನಂತರ ಶಿಕ್ಷಕರ ನೇಮಕ ಆಗುತ್ತೆ, ಎಲ್ಲ ಖಾಲಿ ಹುದ್ದೆ ಒಮ್ಮೆಯೇ ನೇಮಕ ಮಾಡೋಕೆ ಆಗೋದಿಲ್ಲ. ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೇಮಕಾತಿಗೆ ಒಂದಷ್ಟು ಪ್ರಾರಂಭ ಆಗಿತ್ತು, ಚುನಾವಣೆ ಬಂತು, ಕೋಡ್ ಆಫ್ ಕಂಡಕ್ಟ್ ಈ ಸಲ ದೇಶದಲ್ಲಿ 90 ದಿವಸ ಪ್ರಪ್ರಥಮ, ಬಹುಶಃ ಸ್ವತಂತ್ರ ಬಂದ ಮೇಲೆ ಇಷ್ಟೊಂದು ದೊಡ್ಡ ಗ್ಯಾಪ್ ಅನಿವಾರ್ಯ. ಸೊ ಇದಾದ ಮೇಲೆ ಒಂದಷ್ಟು ನೇಮಕಾತಿ ಆಗುತ್ತೆ, ಅದಾದ ಮೇಲೆ ನಾವು ಹಂತಂತವಾಗಿ ಈಗ ಟೋಟಲಿ ಯಾವುದೋ ಒಂದೆರಡು ಜಿಲ್ಲೆ ಅಥವಾ ಒಂದೆರಡು ಇದು ಇಲಾಖೆ ಬಿಟ್ಟರೆ ಬಹುತೇಕ 40-60% ಖಾಲಿ ಇದ್ದು 5 ವರ್ಷ ನಾವು ಯಾರನ್ನ ಕೇಳಲಿ? 5 ವರ್ಷ ನಿರಂತರವಾಗಿ ಆಡಳಿತ ಮಾಡಿ ಮನೆಗೆ ಹೋದರು. ಈಗ ನಾವು ಒಂದೇ ಸಲ 40-60% ನೇಮಕಾತಿ ಮಾಡಲಿಕ್ಕೆ ಯಾರೂ ಸಾಧ್ಯ ಆಗಲ್ಲ. ಈಗ ನನ್ನ ಇಲಾಖೆನಲ್ಲೇ ನಾವು 700 ಜನನ ನೇಮಕಾತಿ ಕೊಟ್ಟಿದ್ದಾರೆ. ನಾನು ಆಲೆ KPSC ಬರೆದಿದ್ದೀನಿ, ಮಿನಿಮಮ್ ಒಂದು 2-3 ತಿಂಗಳು ಟೈಮ್ ತಗೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಇಲಾಖೆನಲ್ಲೂ ಮೊದಲನೇ ವರ್ಷನೇ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರೇ ಇರೋದ್ರಿಂದ ಹಂತಂತವಾಗಿ ಪ್ರತಿ ವರ್ಷ ಇಷ್ಟನ್ನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.